ಟೀಯನ್ನು ಪಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಅರ್ಹವಾಗಿದೆ ಯಾಕೆಂದರೆ ಇನ್ನು ಬೆಂಗಳೂರಿನಲ್ಲಿ ಎಲ್ಲೂ ಜಾಗ ಇಲ್ಲ ಬೆಂಗಳೂರಿನಲ್ಲಿರುವಷ್ಟು ಬಾಟ್ಲ್ ನೆಕ್ಕುಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಯಾರೂ ಈ ಶೂಟಿಂಗ್ ಟೈಮ್ಗೆ ಅಲ್ಲಿಗೆ ಹೋಗೋದಕ್ಕೆ ಭಾಳ ಕಷ್ಟದ ಕೆಲಸ ಆಗಿದೆ ಮತ್ತು ಈಗ ಫ್ಲೈಟು ಇತ್ಯಾದಿ ಎಲ್ಲ ಅನುಕೂಲಗಳು ಮೈಸೂರಿಗೆ ಇರೋದರಿಂದ ಮತ್ತು ಇಲ್ಲಿನ ಸುಂದರವಾದ ಈ ಸಾಂಸ್ಕೃತಿಕ ಸಂಪತ್ತು ಮತ್ತು ಪ್ರಾಕೃತಿಕ ಸಂಪತ್ತು ಇಲ್ಲಿರೋದ್ರಿಂದ ಒಂದು ಫಿಲ್ಮ್ ಸಿಟಿ ಅನ್ನೋದು ಮೈಸೂರಿನಲ್ಲಿರಬೇಕು ಯಾಕೆ ಮುಖ್ಯವಾಗಿ ಅಂದರೆ ಎಲ್ಲ ಕಾಲದಲ್ಲೂ ಸೆಡ್ ಹೊಡೆದು ಸಿನಿಮಾಕ್ಕಾಗಿ ಸ್ಟುಡಿಯೋಗಳನ್ನು ದೊಡ್ಡದಾಗಿ ನಿರ್ಮಿಸ್ತವ್ರೆ ಮೈಸೂರಿನವರು ಮೈಸೂರಿನವ್ರಿಗೆ ಆ ಹಕ್ಕಿದೆ ಆದ್ದರಿಂದ ಈಗ ಕೊಟ್ಟಿರೋ ಜಾಗದ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಜಾಗವನ್ನು ಸೇರಿಸಿ ಅಲ್ಲಿ ಅತ್ಯಾಧುನಿಕವಾದ ಒಂದು ಫಿಲಮ್ ಸಿಟಿಯನ್ನು ನಿರ್ಮಿಸಬೇಕು ಮತ್ತು ಮುಖ್ಯವಾಗಿ ದಕ್ಷಿಣದಲ್ಲಿ ಸಿನಿಮಾ ಮಾಡಿದಂಥ ಕನ್ನಡಕ್ಕಾಗಿ ದೊಡ್ಡ ದೊಡ್ಡ ಸ್ಟುಡಿಯೋ ಮಾಲೀಕರ ಸಲಹೆ ಪಡೆದು ಅಂಥವ್ರಿಗೆ ಮೈಸೂರಿನಲ್ಲಿ ಇಲ್ಲಿ ಪ್ರಾಶಸ್ತ್ಯ ಕೊಡಬೇಕು ಯಾವುದೋ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ತಂದು ಇಲ್ಲಿ ಹಾಕಿ ಮತ್ತೆ ದಿಕ್ಕು ತಪ್ಪಿಸಬಾರ್ದು ಅದನ್ನು ಭಾಳ ಗಮನವಾಗಿ ನೀವೆಲ್ಲ ಹೋರಾಟದಿಂದ ಅದನ್ನು ಕಾಪಾಡಿಕೊಳ್ಬೇಕು ಮೈಸೂರಿಗೆ ಒಂದು ಫಿಲಮ್ ಸಿಟಿ ಅನ್ನೋದು ಒಂದು ಕಳಶವಾಗುತ್ತೆ ಅಲ್ಲೂ ಕೂಡ ಈ ರಾಜವಿನ್ಯಾಸವನ್ನು ಮರಿದೆ ಈಗ ಇನ್ಫೋಸಿಸ್ ಇಲ್ಲಿ ಕಟ್ಟಿದ್ದಾರೆ ಅದು ಮೈಸೂರಿನಲ್ಲಿ ಒಂದು ಅಮೇರಿಕಾ ಅಂತ ಹೇಳ್ತಾರೆ ಅದನ್ನು ಅದರಿಂದ ಸಂತೋಷ ಆಗೋಲ್ಲ ಮೈಸೂರಿನಲ್ಲಿ ಅಂತ ಒಂದು ಇನ್ಫೋಸಿಸ್ ಇತ್ತು ಅಂದಿದ್ರೆ ಆಹಾ ಹೇಳ್ಕೊಳಕ್ಕೆ ನಮಗೂ ಖುಷಿಯಾಗಿದೆ ಆದ್ದರಿಂದ ಈಗ ನಾವು ಫಿಲ್ಮ್ ಸಿಟಿ ಕಟ್ಟಿದ್ರೆ ಅದಕ್ಕೂ ಕೂಡ ಈ ರಾಜ ವಿನ್ಯಾಸದ ಒಂದು ಸೊಗಡನ್ನು ಆ ಮೈಸೂರು ಯೂನಿವರ್ ಇದು ನಮ್ಮ ಫಿಲ್ಮ್ ಸಿಟಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ